ಐಶ್ವರ್ಯ, ತುಂಬ ವರ್ಷಗಳ ನಂತರ ಈಗ ಇಲ್ಲಿ ಡ್ಯಾನ್ಸ್ ಚಾಂಪಿಯನ್ಶಿಪ್ನಲ್ಲಿ ಇದು ಮಾಡ್ತಾ. ಹೌದು. ಸೊ ಬಿಗ್ ಸ್ಕ್ರೀನಿಂದ ನಾಗಣಿ ಟೂಗೆ ಬಂದೆ, ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಮಂಗಳ್ ಗೌರಿ ಮಾಡ್ತಾ ಇದ್ದೀನಿ ಇವಾಗ ಕಲರ್ಸ್ ಕನ್ನಡದಲ್ಲಿ. ಸೊ ಹಾಗೆ ಡಾನ್ಸಿಂಗ್ ಚಾಂಪಿಯನ್ ಅಂತ ಒಂದು ಅವಕಾಶ ಸಿಕ್ಕಿದೆ. ಮೋರ್ ದೆನ್ ಅ ಶೋ, ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್ ಅಂತಲೇ ಹೇಳ್ಬೋದು. ನನಗೆ ಒಂದು ವರ್ಕ್ಶಾಪ್ ಥರ ಆಗೋಗಿದೆ. ಬಿಕಾಸ್ ನಮ್ಮದು ಫಿಲ್ಮಿ ಸ್ಟೈಲ್ ಡಾನ್ಸಿಂಗ್ ಇರ್ಬೋದು ಅಥವಾ ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು, ಅದು ತುಂಬ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಮಾಡ್ತಾ ಇರೋದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಉಲ್ಟಾ ಪಲ್ಟಾ ಏರೋಬಿಕ್ಸು ಆಕ್ರೋಬ್ಯಾಟ್ಸು ಎಲ್ಲ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಾಗೆ ಇಟ್ಸ್ ಅ ವರ್ಕ್ಶಾಪ್. ನನ್ನ ಹೆಸರು ಶಿವು ಅಂತ. ನಾನು ಬೇಸಿಕಲಿ ಸಿನಿಮಾ ಡ್ಯಾನ್ಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಶಾ ಮಾಸ್ಟರ್ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೋಹನ್ ಮಾಸ್ಟರ್ ಹತ್ರ ಮಾಡ್ತಾ ಇದ್ದೀನಿ. ತುಂಬ ಮಾಸ್ಟರ್ಗಳ ಹತ್ರ ಅಸಿಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗೂ ಮಾಡಿದ್ದೀನಿ. ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆನೂ ಮಾಡಿದ್ದೀನಿ, ಬಟ್ ಅದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ. ಫಸ್ಟ್ ಟೈಮ್ ನಾನು ಒಬ್ಬ ಸೆಲೆಬ್ರಿಟಿ ಜೊತೆ ಸ್ಟೇಜಲ್ಲಿ ಲೀಡಾಗಿ ಮಾಡಿದ್ದೀನಿ ಅಂದರೆ ಒಂದು ಎನರ್ಜಿ ಇನ್ನು ಬೇರೆ ಲೆವೆಲಲ್ಲೇ ಇದೆ. ನಾನು ಪುಟ್ ಆನ್ ಮಾಡಬೇಕು ಎನರ್ಜಿಗೆ. ಸೊ ನನ್ನ ಪಾರ್ಟ್ನರ್ ತುಂಬ ಎನರ್ಜಿ ಕೊಡ್ತಾರೆ, ತಿನ್ನೋ ಫುಡ್ಡಲ್ಲಿ ಎನರ್ಜಿ ತಂದ್ಕೊಡ್ತಾರೆ. ನಾನು ಮ್ಯಾಚ್ ಮಾಡೋಕೆ ತುಂಬ ಕಷ್ಟ ಆಗ್ತದೆ. ಆ್ಯಕ್ಚುಲಿ ಶಿವು ಅವ್ರಿಗೆ ನಾನು ಮ್ಯಾಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಗ್ರೇಟ್. ನಾನು ಶಿವು ಆ್ಯಕ್ಚುಲಿ ಡಾನ್ಸಿಂಗ್ ಚಾಂಪಿಯನ್ ಮುಂಚೆನೂ ವರ್ಕ್ ಮಾಡಿದ್ದೀವಿ ಒಂದು ಡಾನ್ಸ್ಗೆ. ಅದೇನೋ ಹೇಳ್ತಾರಲ್ಲ, ಜನ್ಮ ಜನ್ಮದ ಒಂದು ಕಲರ್ಸ್ತೆ, ಮೀನ್ಸ್ ಕಲರ್ಸ್ತೆ ಅದನ್ನು ಶೋ. ಸೊ ಅದಕ್ಕೂ ಮುಂಚೆ ಇಬ್ರು ಪರಿಚಯ ಆಗಿದ್ದು, ಡ್ಯಾನ್ಸ್ ಚಾಂಪಿಯನ್ಗಿಂತ ಮುಂಚೆ ಪರಿಚಯ ಆಗಿ ಅಲ್ಲೊಂದು ಬಿಟ್ಟಲ್ಲಿ ಮಾತ್ರ ಡುಯೆಟ್ ಮಾಡಿದ್ದು. ಹೌದು, ಅದು ಇವಾಗ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಓವರಾಲ್ ತುಂಬ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶಿವು ಅವರು ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾ ಹೇಳ್ಬೋದು. ಇವನು ಅಷ್ಟೇ. ಯಾ, ನಿಮಗೆ ಬ್ಯೂಟಿಫುಲ್ ಪಾರ್ಟ್ನರ್ ಸಿಕ್ಕಿದ್ದಾರೆ, ಹೆಸರಲ್ಲೇ ಇದೆಯಲ್ಲ, ಐಶ್ವರ್ಯನೂ ಇದೆ ಬ್ಯೂಟಿಫುಲ್ ಇದೆ, ಸೌಂದರ್ಯ ಐಶ್ವರ್ಯ ಎರಡು ಒಟ್ಟಿಗೆ ಇದೆ ಅವರಿಗೆ. ಐಶ್ವರ್ಯ ಪಾರ್ಟ್ನರ್ ಅಂತ ಖುಷಿ ಅನ್ನೋದು ತುಂಬ ಜಾಸ್ತಿನೇ ಆಯ್ತು. ನಾನು ಯಾರು ಸಿಗ್ತಾರೋ ಏನ್ ಸಿಗ್ತಾರೋ ಅನ್ನೋದು ಒಂದಿತ್ತು. ಇನ್ನೊಂದು ನನಗೆ ಕಂಫರ್ಟೇಬಲ್ ಆಗ್ತು. ಬಿಫೋರ್ ನನಗೆ ಪರಿಚಯ ಆಯ್ತು, ಒಂದ್ಸಲ ಮಾಡಿದ್ದು. ಸೊ ಕಂಫರ್ಟೇಬಲ್ ಫೀಲ್ ತುಂಬ ಆಯ್ತು. ಓ, ನನ್ನ ಪಾರ್ಟ್ನರ್ ಆಲ್ರೆಡಿ ನನಗೆ ಗೊತ್ತಿದ್ದಾರೆ, ನನಗೆ ಕಂಫರ್ಟೇಬಲ್ ಫೀಲ್ ಇದೆ ಅನ್ನೋದಕ್ಕೆ ಇನ್ನ ಖುಷಿ ಆಯ್ತು. ಓಕೆ, ಸೊ ನಾನು ತುಂಬ ಡಾನ್ಸ್ ಕ್ಲಾಸಸ್ಗೆ ಹೋಗಿದ್ದೀನಿ. ಆ್ಯಂಡ್ ನಾನು ಫಸ್ಟ್ ಸೇರಿಕೊಂಡಿದ್ದೆ ಕ್ಲಾಸಿಕಲ್ಗೆ, ಬಟ್ ಎಲ್ಲ ಅರ್ಧಂಬರ್ಧದಲ್ಲೇ ಬಿಟ್ಟಿದ್ದೀನಿ. ಸೊ ಹಾಗೆ ಅಂದರೆ ಸ್ಕೂಲಲ್ಲಿ ಇರಬೇಕಾದ್ರೆ, ಆ್ಯಂಡ್ ಸ್ಕೂಲಲ್ಲಿ ಇರಬೇಕಾದ್ರೆ ಸ್ಟೇಜ್ ಪರ್ಫಾರ್ಮೆನ್ಸಸ್ಸು ಡಾನ್ಸ್ ಶೋಸ್, ನಂಗೆ ಡಾನ್ಸ್ ಅಂದರೆ ಭಾಳ ಇಷ್ಟ ಫಸ್ಟ್ ಆಫ್ ಆಲು. ಆ್ಯಂಡ್ ಸೊ ಪ್ರೊಫೆಷ್ನಲಿ ನಾನು ಕಂಪ್ಲೀಟಾಗಿ ಕಲ್ತಿಲ್ಲ, ಎಲ್ಲ ಅರ್ಧಂಬರ್ಧ ಕಲ್ತಿದ್ದೀನಿ. ಬಟ್ ನನ್ನ ಫಸ್ಟ್ ಟೀಚರ್ ನಮ್ಮ ತಾಯಿ ಅಂತಲೇ ಹೇಳ್ಬೋದು, ನಮ್ಮಮ್ಮ ನನ್ನ ಫಸ್ಟ್ ಟೀಚರು. ಸೊ ಅವ್ರು ಡಾನ್ಸ್ ಸೂಪರಾಗಿ ಮಾಡೋರು, ಸೊ ಮನೇಲೇ ಎಲ್ಲ ಹೇಳ್ಕೊಡೋರು. ಆ್ಯಂಡ್ ಯಾ, ಬಟ್ ನಥಿಂಗ್ ಪ್ರೊಫೆಷ್ನಲಿ, ನಂಗೆ ಡಾನ್ಸ್ ಅಂದರೆ ಭಾಳ ಇಷ್ಟ. ಬಟ್ ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ. ಬಟ್ ನನ್ನ ಪ್ರಕಾರ ಆಕ್ಟಿಂಗ್ ಇಸ್ ಆಕ್ಟಿಂಗ್, ಅಂಡ್ ಅನ್ ಆರ್ಟಿಸ್ಟ್ ಇಸ್ ಆಲ್ವೇಸ್ ಅನ್ ಆರ್ಟಿಸ್ಟ್, ವೆದರ್ ಇನ್ ಅ ಬಿಗ್ ಸ್ಕ್ರೀನ್ ಆರ್ ಅ ಸ್ಮಾಲ್ ಸ್ಕ್ರೀನ್. ಸೊ ಇದೆಲ್ಲ ಕೊರೋನಾ ಎಫೆಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಸ್ಮಾಲ್ ಸ್ಕ್ರೀನ್ ಇಸ್ ನೋ ಮೋರ್ ಅ ಸ್ಮಾಲ್ ಸ್ಕ್ರೀನ್ ಅಟ್ ಆಲ್. ಸೊ ಇವಾಗ ಜನ ಜಾಸ್ತಿ ಅದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಕೋವಿಡ್ ಇರೋದ್ರಿಂದ ಆ ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗಿದೆ ನಮಗೆ. ಆ್ಯಂಡ್ ಇವಾಗ ಬರ್ತಾ ಇರೋ ಶೋಸ್ ಎಲ್ಲ ಫ್ಯಾಂಟಾಸ್ಟಿಕ್ ಆಗಿದೆ, ಡಾನ್ಸಿಂಗ್ ಚಾಂಪಿಯನ್ ಥರ. ಸೊ ಯಾ, ಐ ಡೋಂಟ್ ಫೀಲ್ ಮಚ್ ಆಫ್ ಅ ಡಿಫ್ರೆನ್ಸ್, ಆ್ಯಂಡ್ ಐಮ್ ಹ್ಯಾಪಿ ವಾಟ್ ಎವರ್ ಐಮ್ ಡೂಯಿಂಗ್. ನಿದ್ದೆನೇ ಬರ್ತಾ ಇಲ್ಲ, ಟು ಬಿ ಆನೆಸ್ಟ್. ಮೂರು ದಿನ ಆಯಿತು ನಾನು ನಿದ್ದೆ ಕರೆಕ್ಟಾಗಿ ಮಾಡಿ. ಸೊ ಅಷ್ಟು ಎಕ್ಸೈಟ್ಮೆಂಟ್ ಇದೆ, ಅಷ್ಟು ಭಯನೂ ಇದೆ. ಬಿಕಾಸ್ ಮಯೂರಿ ಮ್ಯಾಮ್ ಇರ್ತಾರೆ, ವಿಜಯ ರಾಘವೇಂದ್ರ ಸರ್ ಇರ್ತಾರೆ, ಆ್ಯಂಡ್ ಸೆಲೆಬ್ರಿಟಿ ಜಡ್ಜಸ್ ಬರ್ತಾ ಇದ್ದಾರೆ. ಸೊ ಕೈಂಡ್ ಆಫ್ ನರ್ವಸ್, ಬಟ್ ಐಮ್ ಆಲ್ಸೋ ಎಕ್ಸೈಟೆಡ್. ಮಜಾ ಮಾಡೋಣ ಅಂತ ಬಂದಿರೋದು ಈ ಶೋಗೆ. ಎಸ್. ನಾವಿಬ್ರು ಪರಮಾತ್ಮ ಮೂವಿಯಿಂದ ಪರವಶನ ಅದೇನು. ಸೊ ತುಂಬ ಖುಷಿ ಇದೆ, ಯಾಕೆಂದರೆ ಅಪ್ಪು ಸರ್ಗೆ ಒಂದು ಟ್ರಿಬ್ಯೂಟ್ ಮಾಡೋ ಒಂದು ಟ್ರಿಬ್ಯೂಟ್ ಕೊಡ್ತೀನಿ ಅನ್ನೋ ಒಂದು ಫೀಲು ಇದೆ. ಸೊ ಇಬ್ರಿಗೂ ಒಂದು ಕಂಫರ್ಟಬಲ್ ಝೋನ್ ಇದೆ ಈ ಸಾಂಗಲ್ಲಿ. ಸೊ ಆ್ಯಂಡ್ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸೇ ಪುನೀತ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಸಾಂಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಮೋರ್ ಆರ್ ಲೆಸ್ ಲೈಕ್ ಅ ಟ್ರಿಬ್ಯೂಟ್ ಟು ಹಿಮ್ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಗ್ರೇಟ್ಫುಲ್. Thank you. Thank you. News First. Pratikshana.